ಕನ್ನಡದ ಮೇಲೆ ಅಭಿಮಾನ ಇಲ್ಲ ಫಸ್ಟ್ ಕನ್ನಡ ಮಾತಾಡಿ ಅಂತಾರೆ ನಾವು ಮಾಡ್ತಾ ಇರೋದೇ ಕನ್ನಡದಲ್ಲಿ ವ್ಲಾಗ್ಸ್ ಮೇಲೆ ಏನು ಮಾಡೋಣ ಗೊತ್ತಾ ಓನ್ಲಿ ಫಾರ್ ಲೇಡೀಸ್ ಅಂತ ಹಾಕಿದ್ರು ಒಳಗಡೆ ಏನು ಸಿಗಲ್ಲ ಪಾಸಿಟಿವ್ ಇದ ಕಡೆ ನೆಗೆಟಿವ್ ಇರುತ್ತೆ ಸೊ ನೆಗೆಟಿವಿಟಿನ ಇಗ್ನೋರ್ ಮಾಡ್ಬಿಟ್ಟು ಹೋಗ್ತಾ ಇರಬೇಕು ಅಂತ ನೀನು ಅಂತ ಕರಿಯಲ್ಲ ಇನ್ಮೇಲೆ ನೀವು ಅಂತ ಕರಿತೀನಿ ವಾ ನಾನ್ ಸೆನ್ಸಿಟಿಸ್ ಹಾಯ್ ಹಲೋ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹಾಯ್ ನಮಸ್ಕಾರ ಎಲ್ರಿಗೂ ಸೊ ಈ ಬ್ಯುಸಿ ಶೆಡ್ಯೂಲಲ್ಲಿ ಶೂಟಿಂಗು ಶೂಟಿಂಗು ಬಿಟ್ಟರೆ ಮನೆ ಮನೆ ಧೃತಿ ಬೆಳೀತಾ ಇದ್ದಾಳೆ ಸೊ ಸ್ಪಾ ಮಾಡಿಸ್ಕೊಳೋಕ್ಕೆ ಅಥವಾ ಪಾರ್ಲರ್ಗೆ ಹೋಗೋಕ್ಕೆ ಟೈಮೇ ಇಲ್ಲ ಸಲೋನ್ಗೆ ಹೋಗೋಕ್ಕೆ ಟೈಮೇ ಇಲ್ಲ ಒಂದು ಪೆಡಿಕ್ಯೂರ್ ಮಾಡಿಸ್ಕೊಳ್ಳೋಣ ಅಂದರೂ ನನ್ನ ಹತ್ರ ಟೈಮ್ ಆಗ್ತಾ ಇಲ್ಲ ನನಗೆ ಸೊ ಅದಕ್ಕೇಂತಲೇ ಅಗ್ಯಾರೋ ಅವರ ಒಂದು ಪೆಡಿಕ್ಯೂರ್ ಫುಟ್ ಮಸಾಜರ್ ಟಬ್ಬನ್ನ ತಗೊಂಡಿದ್ದೀನಿ ನೋಡೋಣ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಇವತ್ತು ನಾನು ಇವಾಗ ತೋರಿಸ್ತೀನಿ ಸೊ ನೋಡಿ ನಾನು ಇವಾಗ ಇದರಲ್ಲಿ ಇಷ್ಟು ನೀರು ಹಾಕೊಂಡಿದ್ದೀನಿ ನೀರು ಹಾಕೊಳ್ದೆ ಇದನ್ನ ಯೂಸ್ ಮಾಡೋ ಹಾಗೆ ಇಲ್ಲ ಈಗ ನೀರು ಹಾಕಿದ್ದೀನಿ ನಾನು ಕಾಲು ಒಳಗಡೆ ಇಟ್ಕೊಂಡ್ಬಿಡ್ತೀನಿ ಪವರ್ ಆನ್ ಮಾಡ್ಕೊಳ್ಳೋಣ ಇದರಲ್ಲಿ ನೀವು ನೆಕ್ಸ್ಟು ಟೆಂಪ್ರೇಚರ್ನ ಸೆಟ್ ಮಾಡ್ಕೋಬಹುದು ಸೊ ಇವಾಗ ಟೆಂಪ್ರೇಚರ್ ಫಾರ್ಟಿ ಸೆಟ್ ಮಾಡ್ಕೊಂಡಿದ್ದೀನಿ ನಾನು ಓಕೆ ಸೊ ಇವಾಗ ಬಿಸಿ ಆಗ್ತಾ ಇದೆ ಕಾಲು ಆಲ್ರೆಡಿ ಹಾಯ್ ಅನ್ನಿಸ್ತಾ ಇದೆ ನನಗೆ ಈಗ ನೀವು ಸಲೂನ್ಗೆ ಹೋಗಿ ಫೀಟ್ ಸ್ಪಾ ಮಾಡಿಕೊಂಡ್ರೆ ಹೇಗೆ ಒಂಥರ ನಿಮಗೆ ಫೀಲ್ ಸಿಗುತ್ತೋ ಅದೇ ತರ ಸಿಗುತ್ತೆ ಬಬಲ್ಸ್ ಎಲ್ಲ ಬರುತ್ತೆ ಆ ವೈಬ್ರೇಷನ್ ಒಂಥರ ಕಾಲ್ಗೆ ಹಿತ ಅನ್ನಿಸ್ತಾ ಇದೆ ಹಾಗೆ ನೀವು ಟೈಮರ್ ಕೂಡ ಸೆಟ್ ಮಾಡ್ಕೋಬೋದು ಇದರಲ್ಲಿ ಸೊ ಟೆನ್ ಮಿನಿಟ್ಸ್ ಇಂದ ಸಿಕ್ಸ್ಟಿ ಮಿನಿಟ್ಸ್ ಅಂದರೆ ಒನ್ ಅವರ್ವರೆಗೂ ನೀವು ಟೈಮ್ ಸೆಟ್ ಮಾಡ್ಕೋಬೋದು ಯಾವಾಗ್ಲಿಂದ ಮಸಾಜರ್ ಅಂತ ಹೇಳ್ತಾ ಇದ್ದೀನಿ ಮಸಾಜ್ ಆಪ್ಷನ್ ಕೂಡ ಇದೆ ಇದರಲ್ಲಿ ಸೊ ಮಸಾಜ್ ಆಪ್ಷನ್ಗೆ ನಿಮಗೆ ಇದರಲ್ಲಿ ಆರು ರೋಲರ್ಸ್ ಬರುತ್ತೆ ಸಿಕ್ಸ್ ಮಸಾಜ್ ರೋಲ್ಸ್ ಬರುತ್ತೆ ಅದನ್ನು ಆನ್ ಮಾಡಿದ ತಕ್ಷಣ ಅದು ರೋಲ್ ಆಗಕ್ಕೆ ಶುರುವಾಗುತ್ತೆ ಇದರಲ್ಲಿ ಪ್ಯೂಮಿಕ್ ಸ್ಟೋನ್ ಕೂಡ ಇದೆ ಸೊ ನಿಮಗೆ ಮೈಲ್ಡ್ ಕ್ಯಾಲಸ್ ಇದ್ದರೆ ನಿಮ್ಮ ಫೀಟಲ್ಲಿ ಮೈಲ್ಡ್ ಕ್ಯಾಲಸ್ ಇದ್ರೆ ಅದನ್ನು ಕೂಡ ರಿಮೂವ್ ಮಾಡ್ಕೋಬೋದು ಹಿಂಗೆ ಕಾಲು ಹಿಂಗೆ ಇದರಲ್ಲೇ ಅದು ಕೂಡ ತಿರುಗ್ತಾ ಇರುತ್ತೆ ಸೊ ಕಾಲು ಇಟ್ಬಿಟ್ಟು ನೀವೇನು ನೀವು ಕಾಲನ್ನು ಏನು ಮಾಡೋದೇ ಬೇಡ ಅದೇ ಅದರ ಪಾಡಿಗೆ ಅದೇ ರೊಟೇಟ್ ಆಗ್ತಾ ಇದೆ ಮೈ ಫೀಟ್ ಆರ್ ಸ್ಪೀಕಿಂಗ್ ಸೊ ಇದ್ರ ಜೊತೆಗೆ ನಾನು ಇನ್ನೊಂದು ಅವರ ಇನ್ನೊಂದು ಪ್ರಾಡಕ್ಟ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ ನಿಮಗೆ ಇದು ಕ್ಯಾಲಸ್ ರಿಮೂವರ್ ಸೊ ಇದು ರೀಚಾರ್ಜಬಲ್ಲು ಈ ಥರ ಚಾರ್ಜ್ ಮಾಡ್ಕೊಳ್ಳೋಕ್ಕೆ ಚಾರ್ಜರ್ ಕೂಡ ಇರುತ್ತೆ ಸೊ ಇದು ರೀಚಾರ್ಜಬಲು ಇದು ಫಸ್ಟ್ ಸ್ಪೀಡು ಇದು ಸೆಕೆಂಡ್ ಸ್ಪೀಡು ಇದನ್ನ ಕೂಡ ರಿಮೂವ್ ಮಾಡ್ಬೋದು ಸೊ ನಿಮ್ಮ ಕ್ಯಾಲಸ್ ಎಷ್ಟು ತಿಕ್ಕಾಗಿರುತ್ತೆ ಅದನ್ನ ನೋಡ್ಕೊಂಡು ನೀವು ಈ ಅಟ್ಯಾಚ್ಮೆಂಟ್ ಅನ್ನ ಹಾಕೋಬಹುದು ಮೂರು ಅಟ್ಯಾಚ್ಮೆಂಟ್ಸ್ ಬರುತ್ತೆ ಮೈಲ್ಡ್ ಆಗಿದ್ರೆ ಇದನ್ನ ಯೂಸ್ ಮಾಡ್ಕೋಬೋದು ಸ್ವಲ್ಪ ಹಾರ್ಡ್ ಇದ್ರೆ ಇದನ್ನ ಯೂಸ್ ಮಾಡಬಹುದು ತುಂಬಾ ಹಾರ್ಡು ಇದನ್ನ ಯೂಸ್ ಮಾಡಬೇಕಾಗುತ್ತೆ ಈ ಕ್ಯಾಲಸ್ ಅಂದ್ರೆ ಈ ತರ ಗಟ್ಟಿ ಇರುತ್ತೆ ಗೊತ್ತಾ ಇಲ್ಲಿ ಆಮೇಲೆ ಇಲ್ಲಿ ಈ ಕ್ಯಾಲಸ್ ರಿಮೂವರ್ಗೆ ಹಾಗೆ ಅಗಾರೋ ಅವರ ಸ್ಪಾ ಆಟೋಮ್ಯಾಟಿಕ್ ಪುಟ್ಸ್ಪಾ ಮಸಾಜರ್ಗೆ ಒಂದು ವರ್ಷ ವಾರಂಟಿ ಕೂಡ ಸಿಗುತ್ತೆ ಈ ಕ್ಯಾಲಸ ರಿಮೂವರ್ ವಾಟರ್ ಪ್ರೂಫ್ ಕೂಡ ಆಗಿರುತ್ತೆ ರೀಚಾರ್ಜಬಲ್ ಚಾರ್ಜರ್ ಕೂಡ ಸಿಗುತ್ತೆ ರೀಚಾರ್ಜಬಲ್ ಬ್ಯಾಟ್ರಿ ಕೂಡ ಇರುತ್ತೆ ಸೊ ಮಸಾಜ್ ಆಗಿದೆ ಇವಾಗ ಮಸಾಜ್ ಆದಮೇಲೆ ಜನ್ರಲಿ ನೀವು ಮಾಯ್ಚರೈಸರ್ ಏನಾದರೂ ಹಾಕೋಬೇಕಾಗತ್ತೆ ನಾನಿವತ್ತು ಡೆಸ್ಯಾನೋ ಅವರ ಕೋಲ್ಡ್ ಪ್ರೆಸ್ ವರ್ಜಿನ್ ಕೋಕೋನಟ್ ಆಯಿಲ್ನ ಹಚ್ಕೋತಾ ಇದ್ದೀನಿ ಇದು ನ್ಯಾಚುರಲ್ ಮாய்ಶ್ಚರೈಸರ್ ನಿಮಗೆ ಈ ಅಗ್ಯಾರೋ ಅವರ ಎರಡು ಪ್ರಾಡಕ್ಟ್ಸ್ ಇಷ್ಟ ಆಗಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನು ಮೆನ್ಷನ್ ಮಾಡಿರ್ತೀನಿ ನೀವು ಕೂಡ ಹೋಗಿ ಶಾಪಿಂಗ್ ಮಾಡಬಹುದು ಹ್ಯಾಪಿ ಶಾಪಿಂಗ್ ಬನ್ನಿ ಆಕೇನು ಮಾತ್ರ ಬೇಜಾರಾ ಏಕೆ ನಿನ್ನ ಸುನ್ನೆ ಓಕೆ ಮೇಡಮ್ ಅವರೇನ ಇವತ್ತು ಬೇಜಾರ ಆಗಿದಾರಂತೆ ಸೋ ಅವರ ಮೂಡ್ ನ ಸೆಟ್ ಮಾಡೋಣ ಓಕೆನಾ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಸೊ ಇವತ್ತು ವಿಡಿಯೋ ಮಾಡೋಣ ಕಂದ ನೀನು ಐಡಿಯಾಸು ಯಾವುದು ಕೊಟ್ಟಿಲ್ಲ ಒಂದು ಕೆಲಸ ಮಾಡೋಣ ಎಲ್ಲರೂ ತುಳು ಪಾಟು ತುಳು ಪಾಟು ಅಂತ ಕೇಳ್ತಿದ್ರಲ್ಲ ತುಳು ಪಾಟು ಮಾಡೋಣ ಮಾಡೋಣ ಆಮೇಲೆ ಕನ್ನಡ ಅಭಿಮಾನಿಗಳೆಲ್ಲ ಬಂದು ನನ್ನ ತಲೆ ಮೇಲೆ ಎದೆ ಮೇಲೆ ಕನ್ನಡದ ಮೇಲೆ ಅಭಿಮಾನ ಇಲ್ಲ ಫಸ್ಟ್ ಕನ್ನಡ ಮಾತಾಡಿ ಅಂತಾರೆ ನಾವು ಮಾಡ್ತಾ ಇರೋದೇ ಕನ್ನಡದಲ್ಲಿ ವ್ಲಾಗ್ಸು ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಮಾಡಿದ್ರಯ್ಯ ಈಗ ನಾವು ಮಾಡ್ತಿರೋದೇನು ನೀನು ಕನ್ನಡದಲ್ಲಿ ಕ್ವೆಶನ್ಸ್ ಕೇಳ್ತೀಯಾ ನಾನು ಅದಕ್ಕೆ ತುಳು ಆನ್ಸರ್ ಮಾಡ್ತೀನಿ ಬಿಕಾಸ್ ನಿಮ್ ನಿಮ್ ಲ್ಯಾಂಗ್ವೇಜ್ ತುಳು ಸೊ ನಿಮ್ಮ ಲ್ಯಾಂಗ್ವೇಜ್ ನನಗೆ ಎಷ್ಟು ಬರುತ್ತೆ ಅಂತ ನಾವು ಟೆಸ್ಟ್ ಮಾಡ್ತಾ ಇದೀವಿ ಸೊ ನಾನು ಕನ್ನಡ ಬರ್ ಬರ್ದೇ ನಾವು ತುಳು ವಿಡಿಯೋ ಏನ್ ಮಾಡ್ತಿಲ್ವಾಗ್ತಿರೋದೇ ವಿಯರ್ ಆಲ್ವೇಸ್ ಕನ್ನಡಿಗ ತುಳು ನಮ್ಮ ರಾಜ್ಯದ ಒಂದು ಭಾಷೆ ಸೊ ಅದಕ್ಕೆಲ್ಲ ಯಾಕೆ ಅದರಾಗಿರ್ಸ್ಕೋತೀಯ ಎಷ್ಟು ಜನ ಎಂಜಾಯ್ ಮಾಡಿದ ಮೇಲೆ ಅಭಿಮಾನ ಇಲ್ವಾ ತುಳು ನೋ ಫಸ್ಟ್ ಕನ್ನಡ ಮಾತಾಡಿ ಆಮೇಲೆ ತುಳು ಮಾತಾಡಿ ಅಂತಾರೆ ಅಷ್ಟೇ ಅಲ್ಲ ಪ್ರೊಫೈಲ್ ಅವ್ರ ಕನ್ನಡ ಅಭಿಮಾನಿಗಳಲ್ವಾ ನಾನು ನನಗೂ ಕನ್ನಡದ ಮೇಲೆ ಸಿಕ್ಕಾಪಟ್ಟೆ ಅಭಿಮಾನ ಇದೆ ಐ ಲವ್ ಕನ್ನಡ ಅದಕ್ಕೆ ನಾನು ಬೇರೆ ಭಾಷೆಗೆ ಹೋಗೋಕ್ಕೂ ಯೋಚನೆ ಮಾಡ್ತೀನಿ ಆಯ್ತಾ ಹಂಗಿರ್ಬೇಕಾದ್ರೆ

ಬಿಡಾಯಿತು ಅದು ಬೇಡ ಒಂದು ಕೆಲಸ ಮಾಡಣ ಈಗ ಮೊನ್ನೆ ದೃತಿ ಅಕ್ಷರಾಭ್ಯಾಸ ಅಕ್ಷರ ಅಭ್ಯಾಸ ಮಾಡಿದೀವಿ ಸೋ ವ್ಯೂಸ್ ಎಲ್ಲಾ ಚೆನ್ನಾಗಿದೆ ಸೊ ಅದೇ ತರದ್ದು ಒಂದು ಎಜುಕೇಟಿವ್ ವಿಡಿಯೋ ಲರ್ನಿಂಗ್ ವಿಡಿಯೋ ಏನಾದ್ರೂ ಮಾಡಣ ದೃತಿ ಜೊತೆ ಓಕೆನಾ ದೃತಿನೆಲ್ಲ ಬೇಡ ಸುಮ್ಮನೆ ಯಾಕೆ ಯಾಕೆ ಮೊದಲು ನಮ್ಮ ಮಗು ಕನ್ನಡ ಕಲಸಿ ಐ ಆ ಇ ಕಲಸಿ ಓ ನೋ ನನ್ನ ಪ್ರಕಾರ ನನ್ನ ಮಗು ಮಾತಾಡದಷ್ಟು ಕನ್ನಡ ಬೇಡವೋ ಮಾತಾಡಲ್ಲ ಅಂತ ಇದೆ ನೆಗೆಟಿವ್ ಕಾಮೆಂಟ್ಸ್ ಹಾಕಿದಾರಾ ನೀವು ನಿಮಗೆ ಒಳ್ಳೇದು ಮಾಡ್ತದಾ ನೀನೇನು ಫ್ಲೋ ಅಲ್ಲಿ ಎ ಬಿ ಸಿ ಡಿ ಹೇಳು ಅಂತ ಹೇಳಿದ್ಯಾ ಅದಕ್ಕೆ ಹೇಳು ಅಂತಂದಿದಕ್ಕೆ ಹೇಳಿರೋದೇ ಒಂದೆರಡು ಲೆಟರ್ಸ್ ಆಲ್ಫಬೆಟ್ಸ್ ಅದಕ್ಕೆ ಇವ್ರು ಮೊದ್ಲು ಆ ಐ ಈ ಕಲ್ಸಿ ಮಾತೃಭಾಷೆ ಕಲ್ಸೋದಾ ಅಂದ್ರೆ ಓಕೆ ನಿಜ ಬಟ್ ನೀನ್ ಹೇಳ್ದಂಗೆ ನನ್ ಧೃತಿ ಮಾತಾಡೋಷ್ಟು ಯಾರು ದೊಡ್ಡವರು ಕ್ಲಿಯರ್ ಆಗಿ ಕನ್ನಡ ಮಾತಾಡಲ್ಲ ಕೆಲವರು ಹೇಳಿ ಹೋಗಿ ಬನ್ನಿ ಹಕಾರ ಹಕಾರ ಕರೆಕ್ಟಾಗಿ ಆಗಿ ಹೇಳ್ತಾಳೆ ಅವಳು ಓಹೋ ಇವರ ಓಕೆ ಓಕೆ ಇರೋ ನಿಮಿಷ ಕನ್ನಡದ ಕಂದ ಮೋಸ್ಟ್ಲಿ ಇವ್ರ ಪ್ರೊಫೈಲ್ ತುಂಬ ಕನ್ನಡನೇ ಇರುತ್ತೆ ನನಗೆ ಅದ್ಭುತ ಅದ್ಭುತ ಹಿಂಗ್ ಪ್ರೊಫೈಲ್ ನೋಡಿದ್ರೆ ಬರೀ ಇಂಗ್ಲೀಷ್ ಕಮೆಂಟ್ ಮಾಡಿರೋದ್ ನೋಡಿದ್ರೆ ಕನ್ನಡ ಅಲ್ಲ ನನ್ಕೊಂಡ್ ಡೌಟ್ ಇವರು ಇವ್ರ ಮಕ್ಕಳನ್ನ ಗೌರ್ಮೆಂಟ್ ಸರ್ಕಾರಿ ಶಾಲೆಗೆ ಹಾಕಿದಾರ ತುಂಬಾ ಖುಷಿ ಪಡ್ತೀನಿ ನಾನು ಹಂಗೇನಾದ್ರೂ ಹಾಕಿದ್ರೆ ನನಗೇನೋ ಡೌಟ್ ಆಯ್ತಾ ಅವರು ಅವ್ರ ಮಕ್ಕಳು ಎ ಬಿ ಸಿ ಡಿ ಕಲ್ಸಕ್ಕೆ ಹಾಕಿರ್ತಾರೆ ಸಿ ಕನ್ನಡ ಪ್ರಾಮುಖ್ಯತೆ ಕೊಡಬೇಕು ಕನ್ನಡ ಫಸ್ಟ್ ಭಾಷೆ ಕನ್ನಡ ಓಕೆ ಇವಾಗ ಶೃಂಗೇರಿಲಿ ಸ್ಲೇಟ್ ಮೇಲೆ ಅಕ್ಕಿ ಮೇಲೆ ಎ ಬಿ ಸಿ ಡಿ ಬರ್ಸಿದ್ರೆ ಅದು ಗೊತ್ತಾಗ ಇನ್ನೊಂದೇನು ಅಂದ್ರೆ ಧೃತ್ತಿನ ಹಾಕಿರೋ ಸ್ಕೂಲ್ ಇದೆಯಲ್ಲ ಪುಟ ಕನ್ನಡ ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಡುವಂತ ಶಾಲೆಗೆ ಹಾಕಿದೀನಿ ಅಲ್ಲ ಪುಟ ಇಲ್ಲಿ ನೋಡ್ದಲ್ಲ ಪ್ರೊಫೈಲ್ ಅಲ್ಲೇ ಒಂದ್ ಅಕ್ಷರ ಕನ್ನಡ ಇದೆ ಅವ್ರು ಕನ್ನಡದ ಬಗ್ಗೆ ಕಮೆಂಟ್ ಹಾಕಿದಾರೆ ಅವ್ರಿಗೆಲ್ಲಾ ತಲೆ ಕೆಡ್ಸ್ಕೋತೀಯ ತಲೆ ಕೆಡ್ಸ್ಕೊಂಡ್ರೆ ತುಂಬಾ ಕಷ್ಟ ಕಂದ ಸರಿ ಆಯ್ತು ಹೋಗ್ಲಿ ಮಾಡ್ರು ಯಾವ್ ಮಾಡೋದು ಯಾವ್ದ್ ಮಾಡಬಾರ್ದು ತಲೆ ಕೆಟ್ಟ ಬಿಟ್ಟಿದೆ ಪ್ರತಿಯೊಂದಕ್ಕೂ ಕಮೆಂಟ್ ಮಾಡಿರ್ತಾರ ಮಂಗ್ನಿ ನೀನ್ ಹಂಗಂತ ಮಾಡದೆ ಮಾಡದೆ ಬಿಟ್ಬಿಡ್ತೀಯಾ ಸರಿ ಇದು ವ್ಯಾಕ್ಸಿಂಗ್ ಮಾಡೋಣ ವ್ಯಾಕ್ಸಿಂಗ್ ಕಾಲ್ ಕಾಲ್ ವ್ಯಾಕ್ಸ್ ಮಾಡಿ ಅಲ್ಲ ನೋಡಪ್ಪ ಅದರಲ್ಲಿ ನೋಡು ಐಡಿಯಾ ಕೊಟ್ಟವ್ ನೀನು ವಿಡಿಯೋ ಮಾಡೋಣ ಅಂತ ಐಡಿಯಾ ಕೊಟ್ಟಿದ್ ನೀನು ಐಡಿಯಾ ಕೊಟ್ಟಿದ್ ನಾನು ಸರ್ಪ್ರೈಸ್ ಸರ್ಪ್ರೈಸ್ ಆಗಿ ನೀನ್ ಮಾಡ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ ನಾನು ಅವತ್ತು ನೀನು ಅಂತ ಕರಿಯಲ್ಲ ಇನ್ಮೇಲೆ ನೀವು ಅಂತ ಕರಿತೀನಿ ಅದೊಂದು ಅಲಿಗೇಶನ್ ನೀನ್ ಬೆಸ್ಟ್ ಫ್ರೆಂಡಾ ಅಲ್ವಾ ಪುಟ

ಅಯ್ಯೋ ಬಿಡು ತಲೆ ಕೆಡಿಸ್ಕೊಂಡ ಆ ವ್ಯಾಕ್ಸಿನ್ ಐಡಿಯಾ ಹೌದು ನಾನು ಅವತ್ತು ನಿನ್ಗೆ ಹೇಳಿದ್ದೆ ಮಾಡಣ ಅಂತ ಹೇಳಿದೆ ಬಟ್ ನೀನ್ ಆತರ ಸರ್ಪ್ರೈಸ್ ಒಂದಿನ ನಂಗೆ ಗೊತ್ತಿಲ್ಲದಂಗೆ ಕೊಡ್ತೀನಿ ಅಂತ ನಂಗೆ ಗೊತ್ತಿರ್ಲಿಲ್ಲ ಬಟ್ ಹೌದು ಈ ತರದ್ದೆಲ್ಲ ಮಾಡಿದ್ರೆ ಚೆನ್ನಾಗಿರುತ್ತೆ ಜನಕ್ಕೆ ಜನ ಅಂತೆಲ್ಲ ಹೇಳಿದ್ದೆ ನಾನು ಏನ್ ಮಾಡಿದೆ ಸರಿ ಆಯ್ತು ನೀನು ಯಾವಾಗ್ಲೂ ಹೇಳಿದನಲ್ಲ ಇಂಪ್ಲಿಮೆಂಟ್ ಮಾಡೋಣ ಮಾಡಿದ್ದಾರೆ ಗೊತ್ತಾ ಇದು ಪ್ರಕೃತಿ ವಿರೋಧ ಇದು ಅಗೇನ್ಸ್ಟ್ ನೇಚರ್ ಆಮೇಲೆ ಪಾಪ ಅವ್ರಿಗೆ ಹಿಂಸೆ ಕೊಡ್ತಾ ನೀವು ಕೆಲಸ ಇಲ್ವಾ ಹೋಗಿ ಹೋಗಿ ಪಾಪ ಅವ್ರು ಕೂದ್ಲು ಕೇಳ್ತಾ ಇದೀರಾ ಪ್ರಕೃತಿ ವಿರೋಧ ಹ್ಮ್ ಪ್ರಕೃತಿ ವಿರೋಧ ಸರಿ ಪ್ರಕೃತಿ ಪ್ರಕೃತಿ ವಿರೋಧ ಅಂತಂದ್ರೆ ಗಡ್ಡನ್ನು ಶೋ ಮಾಡಬಾರ್ದು ಕೂದಲು ತೆಗಿಬಾರ್ದು ಗಡ್ಡ ಆಮ್ ಜನ್ ಬೇಕು ಆಯ್ತಾ ಒಂದು ಇಗ್ನೋರ್ ಮಾಡು ಇಟ್ಮೋಸ್ ಫನ್ ನಾನು ಆಮೇಲೆ ಆಮೇಲೆ ಎಂಜಾಯ್ ಮಾಡಿದೆ ಫಸ್ಟ್ ನೋವಾಯ್ತ್ ಹೌದು ಆಮೇಲೆ ಆಮೇಲೆ ಎಂಜಾಯ್ ಮಾಡಿದೆ ಆಮೇಲೆ ಆಮೇಲೆ ನೀನ್ ಸುಸ್ತಾಯ್ತು ಬಟ್ ಜನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದಾರೆ ಈಗ್ಲೂ ಹೊರಗಡೆ ಹೋದ್ರೆ ಕೇಳ್ತಾರೆ ಏನಿತ್ತ ಕೇಳ್ತಾರೆ ನನ್ಗೆ ಹೆಂಗ್ ಕೇಳ್ತಾರೆ ಗೊತ್ತಾ ಪಾಪ ಏನ್ ಹಿಂಸೆ ಕೊಟ್ಬಿಟ್ರೆ ಅವ್ರ ಹುಡ್ಗಂಗೆ ಗೊತ್ತಾ ನೆಕ್ಸ್ಟು ಹಾ ಇದು ಮಾಡೋಣ ಇನ್ಫಾರ್ಮೇಟಿವ್ ವಿಡಿಯೋ ನಿಂದು ಶಯವೇ ಇನ್ನರ್ವೇ ಓ ಸೊಪ್ಪ ತಂದೆ ನಮಸ್ಕಾರ ಯಾಕೆ ಪಾಪ ಹೆಣ್ಮಕ್ಳಿಗೆ ಅದು ನಾನು ಮಾಡಿದ್ದು ಹೌದು ಅದರಲ್ಲಿ ಎಷ್ಟು ಜನಕ್ಕೆ ಯೂಸ್ ಆಯ್ತು ಅಂತೆಲ್ಲ ಕಮೆಂಟ್ ಹಾಕಿದ್ರಲ್ಲ ಅದೇ ಯೂಸ್ ಆಯ್ತು ಹಿಂಗ್ ಯೂಸ್ ಮಾಡೋದು ತೋರಿಸಿ ಅಂತಾನು ಹಾಕಿದ್ದಾರೆ ಕೆಲವರು ಅದರಲ್ಲಿ ಹಾಕ್ಬಿಟ್ಟು ತೋರಿಸ್ತೀರಾ ಮಾಧ್ಯಮ ಹುಡುಗರ ನಮಸ್ಕಾರ ನಾನೇನೋ ಏನಂತ ಹಾಕಿದೀವಿ ಟಾಪಿಕ್ ನಾನು ಹಾಕಿದ್ದು ಒನ್ಲಿ ಫಾರ್ ಲೇಡೀಸ್ ಗಂಡ್ ಮಕ್ಳಿಗ್ ಏನ್ ಕೆಲಸ ಅಲ್ಲಿ ತೋರ್ಸು ಹಾ ಬಿಡು ಪಾಪ ತಪ್ಪ ಅವ್ರದ್ದೆಲ್ಲ ಏನ್ ಗೊತ್ತಾ ಈಗಿನ ಸೋಶಿಯಲ್ ಮೀಡಿಯಲ್ಲಿ ಎಲ್ಲಾ ತೆಗ್ದು ಎಲ್ಲ ತೋರಿಸ್ತಾ ಇದ್ದಾನ ಈಗ ಗೊತ್ತಾಯ್ತು ಸೊ ಅವ್ನ್ಗ್ ಯಾರಿಗೂ ಮೋಸ್ಟ್ಲಿ ಕ್ಯೂರಿಯಾಸಿಟಿ ತುಂಬಾ ತಡ್ಕೊಳಕ್ ಆಗಿಲ್ಲ ಅಂತ ಅನ್ಸುತ್ತೆ ಇಲ್ಲೋ ಅದೇ ತರದ ಏನೋ ಇರುತ್ತೆ ಅಂತ ಬಂದಿದ್ದಾನೆ ವಿಡಿಯೋ ಕೊನೆ ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ಕ್ಯೂರಿಯಾಸಿಟಿ ಇಂದ ಹಿಂಗೆ ನೋಡ್ತಾ ಇದ್ದಾನೆ ಮೋಸ್ಟ್ಲಿ ಏನು ಬಂದಿಲ್ಲ ಡಿಸಪಾಯಿಂಟ್ ಆಗಿ ಆತಾಗ ಒಂದು ಕಾಮೆಂಟ್ ಇರ್ಲಿ ಅಂತ ಮಾಡದಿರ್ತಾನೆ ಜನ್ಮಕ್ಕೆ ಹೋಗೋ ಅವನಿಗೆ ನೆಕ್ಸ್ಟ್ ಟೈಮ್ ಹೇಳೋಣ ಬಿಡು ನೋಡುಗುರು ಇದು ನಿನಗಲ್ಲ ಕಣಪ್ಪ ನಿಮ್ಮ ಮನೇಲಿ ಅಮ್ಮನೋ ಅಕ್ಕನೋ ತಂಗಿನೋ ಯಾರಾದ್ರೂ ಇರ್ತಾರೆ ಅವ್ರಿಗೋಗಿ ವಿಡಿಯೋ ತೋರಿಸೋ ಅವ್ರಿಗೆ ಹೆಲ್ಪ್ ಆಗುತ್ತೆ ಆಮೇಲೆ ಅವ್ರು ಯಾ ಅಂದ್ರಿಂದ ಬರ್ತಿತ್ತು ಅದೇ ಬರ್ತಾಯ್ತಾ ಹೋಗ್ಲಿ ಬಿಡು ಇನ್ಮೇಲೆ ಏನು ಮಾಡೋಣ ಗೊತ್ತಾ ಓನ್ಲಿ ಫಾರ್ ಲೇಡೀಸ್ ಅಂತ ಹಾಕಿದ್ರು ಒಳಗಡೆ ನಿಮ್ಗೆ ಏನು ಸಿಗಲ್ಲ ಸೊ ಹಿಂಗಾದ್ರೆ ನಾವು ಯಾವ ವೀಡಿಯೋಸು ಮಾಡೋಕ್ಕಾಗಲ್ಲ ಪುಟ್ಟ ಹಂಗಂತ ನಾನು ಹೇಳೋದು ನಿನಗೇನು ಅಂತಂದ್ರೆ ನೋಡು ನಿನಗೆ ಒಂದು ಆ ಥರ ವೀಡಿಯೋಸ್ಗೆ ಎಷ್ಟು ನೆಗೆಟಿವ್ ಕಮೆಂಟ್ಸ್ ಬರ್ಬೋದು ಟೆನ್ ಪರ್ಸೆಂಟ್ ಇನ್ ನೈಂಟಿ ಪರ್ಸೆಂಟ್ ಏನು ಬರುತ್ತೆ ಎನ್ಕರೇಜ್ ಮಾಡಿರ್ತಾರೆ ಈಗ ಶೃಂಗೇರಿ ವೀಡಿಯೋಸ್ಗೆ ಎಷ್ಟೋ ಜನ ಏನು ಹಾಕಿದ್ದಾರೆ ತುಂಬ ಖುಷಿ ಆಯ್ತು ನಾವು ಅಲ್ಲೇ ಮಾಡಿಸ್ತೀವಿ ನನ್ನ ಮಕ್ಕಳಿಗೆ ನಾವು ಇಲ್ಲೇ ಮಾಡಿಸ್ ಮಾಡಿಸಿದ್ವಿ ಅದನ್ನೆಲ್ಲ ನಾವು ಮೆಲು ಹಾಕಿದ್ವಿ ಈಗ ನಮ್ಗೆ ಅದೆಲ್ಲ ನೆನಪಾಯ್ತು ಅಂತ ಕಮೆಂಟ್ ಹಾಕಿದ್ದಾರೆ ಆಮೇಲೆ ನಿಂದು ಶಯವೇದು ಇನ್ನರ್ ವೇವ್ಸ್ ವಿಡಿಯೋಗೆ ಎಷ್ಟು ಅಷ್ಟು ಜನ ಅಕ್ಕ ತುಂಬಾ ಥ್ಯಾಂಕ್ಸ್ ನನಗೆ ಗೊತ್ತಿರಲಿಲ್ಲ ಇದು ಹೆಂಗ್ ಯೂಸ್ ಮಾಡೋದು ಇದಕ್ಕೆ ಏನಾಗಬೇಕು ಗೊತ್ತಿರಲಿಲ್ಲ ತುಂಬಾ ಥ್ಯಾಂಕ್ಸ್ ನಿಮ್ಮ ವೀಡಿಯೋ ಇಂದ ನನಗೆ ತುಂಬ ಯೂಸ್ ಆಯ್ತು ಅಂತ ಅಷ್ಟು ಜನ ಹೇಳಿದ್ದಾರೆ ಇನ್ನು ಸಜೆಷನ್ಸು ಕೇಳಿದ್ದಾರೆ ಈ ಥರದ್ದು ಮಾಡಿ ಈ ಥರ ಆಮೇಲೆ ಕೇಳಿದರೆ ಈ ತರ ಬಟ್ಟೆಗೆ ಯಾವ ತರ ಇನ್ನೂ ಯೂಸ್ ಆಗಬೇಕು ಅಂತ ನೀನು ಕೇಳಿದ್ದಾರೆ ಯಂಗ್ ಟೀನೇಜರ್ಸ್ಗೆ ಯಾವ ಥರದ್ದು ಹಾಕಬೇಕು ಈ ಥರದ್ದೆಲ್ಲ ಕಮೆಂಟ್ಸ್ ಬಂದಿದೆ ಸ್ವಲ್ಪ ಹೆಲ್ಪ್ ಮಾಡಿ ಹೌದು ಆಮೇಲೆ ವ್ಯಾಕ್ಸಿಂಗ್ ವೀಡಿಯೋಗಂತೂ ನಾನು ನೋಡ್ದಂಗೆ ನಕ್ಕು ನಕ್ಕು ಸಾಕಾಯ್ತು ತುಂಬಾ ಒಳ್ಳೆ ಜೋಡಿ ನೀವ್ ಯಾವಾಗ್ಲೂ ಹೀಗೆ ಖುಷಿ ಖುಷಿಯಾಗಿರಿ ಇದೇ ತರ ವಿಡಿಯೋಸ್ ಮಾಡಿ ನೋಡಕ್ ಖುಷಿ ಆಗುತ್ತೆ ಅಂತೆಲ್ಲ ತುಂಬಾ ಮೂರ್ ಸಲ ನೀನ್ ಬೈತ್ಯ ಅಂತ ಹಂಗೆ ನುಂಗ್ಕೊಂಬಿಟ್ಟೆ ಅದನ್ನ ಯಾಕೆ ನುಂಗ್ಕೊತಿಯ ಅಂದ್ರೆ ಎಷ್ಟ್ ಸಲ ಕಳಿಸ್ತೀಯ ಅಂತ ಇರ್ಲಿ ಇರ್ಲಿ ಆಮೇಲೆ ಅದೆಲ್ಲ ಪ್ರಕೃತಿ ವಿರುದ್ಧ ವಿರುದ್ಧ ಆದದ್ ಮಗ್ನೆ ತಡ್ಕೊಬಾರ್ದು ಆಮೇಲೆ ತುಳು ವಿಡಿಯೋ ಎಷ್ಟು ಜನ ನನ್ನನ್ನು ಅಪ್ರಿಷಿಯೇಟ್ ಮಾಡಿದಾರೆ ಆ ಲ್ಯಾಂಗ್ವೇಜ್ ಕಲಿತಿರೋದಕ್ಕೆ ನನಗೆ ಎಷ್ಟು ಖುಷಿ ಪಟ್ಟಿದ್ದಾರೆ ಎಷ್ಟು ಅಪ್ರಿಷಿಯೇಟ್ ಮಾಡಿದ್ದಾರೆ ಆ್ಯಂಡ್ ನನಗೆ ಲ್ಯಾಂಗ್ವೇಜ್ ಕಲಿಯೋದಂದ್ರೆ ಖುಷಿ ನಿನಗೆ ಗೊತ್ತು ಸೊ ಐ ಲವ್ ಹೌದು ಸೊ ಸೊ ಆ ಟೆನ್ ಪರ್ಸೆಂಟ್ನ ತೆಗೆದುಬಿಡು ಈಗ ಒಂದು ಮನೆ ಇರುತ್ತೆ ಒಂದು ಮನೇಲೆ ಹತ್ತು ಜನಕ್ಕೆ ಹತ್ತು ಜನದಲ್ಲಿ ಒಂದು

ಸೊ ಚರಪ್ಪ ಮಾಡಿ ಇನ್ನೊಂದ್ಸಲ ಬಟ್ ನಾನು ಇದೇ ಒಂದು ವ್ಲಾಗ್ ಆಗುತ್ತೆ ಅನ್ಕೊಂಡಿರ್ಲಿಲ್ಲ ಇದನ್ನೇ ಒಂದು ವ್ಲಾಗ್ ಮಾಡ್ಬಿಟಿಯಾ ನಾವ್ಯಾರು ದಿನಿತ್ಯ ನಾನು ತಲೆ ಕೆಡಿಸ್ಕೊಳ್ಳೋದು ನೀವು ನನಗ್ ಬಂದ್ ಸಮಾಧಾನ ಮಾಡೋದು ಈ ಥರದ್ದೆಲ್ಲ ನಡೀತಾ ಇರುತ್ತೆ ಸೊ ಅದು ಹೇಗಿರುತ್ತೆ ಅನ್ನೋದನ್ನು ನಿಮ್ಮ ಮುಂದೆ ಒಂದು ಸಲ ತೋರಿಸೋಣ ಅಂತ ನಾನು ಈ ವಿಡಿಯೋ ಮಾಡಿದ್ದೆ ಆ್ಯಕ್ಚುಲಿ ಚೋ ಆಯಿತಾ ನೋಡಿ ಹಿಂಗೆ ಇದು ಇಷ್ಟು ಇದು ಸ್ಯಾಂಪಲ್ ಅಷ್ಟೇ ನನಗೆ ಈ ಥರದ್ದು ಸಮಾಧಾನ ಮಾಡೋದು ಸುಮಾರು ಇರುತ್ತೆ ಆಯಿತಾ ಇಲ್ಲೇ ಅಂತಲ್ಲ ನಾನು ಹೈದ್ರಾಬಾದಲ್ಲಿ ಇದ್ರೂ ಅಷ್ಟೇ ವೀಡಿಯೋ ಕಾಲ್ ಬರುತ್ತೆ ವಿಡಿಯೋ ಕಾಲಲ್ಲೂ ಸಮಾಧಾನ ಮಾಡಬೇಕು ರಾತ್ರಿ ಹನ್ನೆರಡು ಆಗಲಿ ಒಂದಾಗಲಿ ಸಮಾಧಾನ ಮಾಡಬೇಕಾಗುತ್ತೆ ಸೊ ನೀವು ಅಷ್ಟೇ ಏನಾದರೂ ಇದ್ರೆ ನಿಮ್ಮ ಸಂಗಾತಿಗೆ ನಿಮ್ಮ ಪಾರ್ಟ್ನರ್ಸ್ಗೆ ಹಿಂಗೆ ಚೇರ್ಅಪ್ ಮಾಡ್ತಾ ಇರಿ ನೆಗೆಟಿವಿಟಿನ ಇಗ್ನೋರ್ ಮಾಡ್ತೀರಿ ಪಾಸಿಟಿವ್ ಇಂದ ಏನಾದ್ರೂ ತಗೊಳ್ಳಿ ಅದರಿಂದ ಕಲಿಯಲಿ ನೆಗೆಟಿವ್ ಕಮೆಂಟ್ಸ್ ಅಲ್ಲಿ ಕೆಲವೊಂದಿರುತ್ತೆ ಕೆಲವೊಬ್ಬರು ಕರೆಕ್ಟ್ ಆಗಿ ಹೇಳಿರ್ತಾರೆ ಹಂಡ್ರೆಡ್ ಪರ್ಸೆಂಟ್ ನಾವು ನಮ್ದು ಏನಾದ್ರು ಹೌದು ಇವ್ರು ಹೇಳ್ತಿರೋದು ಕರೆಕ್ಟ್ ತಪ್ಪಿದೆ ಅಂತ ಅನ್ಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ಪಿಕ್ ಮಾಡ್ತೀವಿ ಅದನ್ನ ನಾವು ಸರಿ ಮಾಡ್ಕೋತೀವಿ ಬಟ್ ಹಂಗೆ ಇಗ್ನೋರ್ ಮಾಡ್ಬಿಡ್ತೀವಿ ತಲೆ ಕೆಡಿಸ್ಕೊಳಲ್ಲ ಪುಟ ನಾನು ತಲೆ ಕೆಡಿಸ್ಕೊಳೋಲ್ಲ ಓಕೆ ಹಾಂ ನೋಡ್ತಾ ಇರೋ ಇನ್ಮೇಲೆ ಯಾವ ತರ ಇರುತ್ತೆ ನನ್ನ ಆಟಿಟ್ಯೂಡ್ ಅಂತ ಓಕೆ ಫೈನ್ ಐ ಆ್ಯಮ್ ಫೈನ್ ಐ ಆ್ಯಮ್ ಫೈನ್ ಐ ಆ್ಯಮ್ ದ ಫೈಫುಲ್ಲಿ ನನಗೆ ನಿನ್ನ ಕೈಯ್ಯಲ್ಲಿ ಆಗಲ್ಲ ಅದೆಲ್ಲ ಯುರ್ ನಾಟ್ ದಟ್ ಪರ್ಸನ್ ಇಟ್ಸ್ ಓಕೆ ಸ್ವಲ್ಪ ಕಮ್ಮಿ ತಲೆ ಕೆಡಿಸ್ಕೊಳ್ಳೋ ನಾನು ಇದನ್ನು ಸರಿ ಮಾಡೋಕೆ ನಿನ್ನೆ ಓಕೆ ಸೊ ಯಾ ನಿಮಗೆ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಬೆಲ್ಲ ಲೈಕನ್ನು ಪ್ರೆಷ್ ಮಾಡಿ ಥ್ಯಾಂಕ್ ಯು ಲವ್ ಯು ಆಲ್ ನಮ್ಮ ಹಾಟ್ ನಿಮಗೆ